ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯ ರೂಪದಲ್ಲಿ ರೈತರಿಗೆ ಆರ್ಥಿಕ ಸಹಾಯ ಮಾಡುತ್ತಿದೆ. ಅದರಂತೆಯೇ ಇತ್ತೀಚೆಗೆ ಈ ಯೋಜನೆಯ 8ನೇ ಕಂತನ್ನು ಬಿಡುಗಡೆ ಮಾಡಲಾಯಿತು. ಇದರಡಿ 9.5 ಕೋಟಿ ರೈತರ ಖಾತೆಗೆ 20,000 ಕೋಟಿ ರೂಪಾಯಿಗಳನ್ನು ವರ್ಗಾಯಿಸಲಾಯಿತು. ಹೊಸ ರೈತರು ಯೋಜನೆಯಡಿ ಪ್ರಯೋಜನಗಳನ್ನು ಪಡೆಯಬಹುದು. ನೀವು ರೈತರಾಗಿದ್ರೆ ಮತ್ತು ಪಿಎಂ ಕಿಸಾನ್ ಯೋಜನೆಯ ಎಲ್ಲ ಅವಶ್ಯಕತೆಗಳನ್ನು ಸರಿಯಾಗಿ ಪೂರೈಸಿದ್ರೆ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಮತ್ತು ನಿಮ್ಮ ಮನೆಯಿಂದ ಈ ಯೋಜನೆಯ ಪ್ರಯೋಜನವನ್ನ ಪಡೆಯಬಹುದು. ಯೋಜನೆಗೆ ಸೇರಲು ಬಯಸುವ ಹೊಸ ರೈತರು ಜೂನ್ 30ರ ಮೊದಲು ಯೋಜನೆಯ ಅಧಿಕೃತ ವೆಬ್ಸೈಟ್ನಲ್ಲಿ ತಮ್ಮನ್ನ ನೋಂದಾಯಿಸಿಕೊಳ್ಳಬಹುದು. ಇನ್ನು ಈ ಯೋಜನೆಯಡಿ ನೋಂದಾಯಿಸಿಕೊಳ್ಳಲು ಅಧಿಕೃತ ವೆಬ್ಸೈಟ್ pmkisan.government.inಗೆ ಭೇಟಿ ನೀಡಿ. ಅಂದಹಾಗೆ ಈ ಕಿಸಾನ್ ಸಮ್ಮಾನ್ ಯೋಜನೆಯಡಿ ಕೇಂದ್ರ ಸರ್ಕಾರ 2,000 ರೂಪಾಯಿಗಳಂತೆ 3 ಕಂತುಗಳಲ್ಲಿ 6,000 ರೂಪಾಯಿಗಳನ್ನು ನೀಡುತ್ತದೆ. ಆದರೆ ಒಬ್ಬ ರೈತ ಜೂನ್ 30ರ ಮೊದಲು ಈ ಯೋಜನೆಯಡಿ ನೋಂದಾಯಿಸಿಕೊಂಡ್ರೆ ಆಗ ಆತ ಈ ಯೋಜನೆಯ 2 ಕಂತುಗಳ ಪ್ರಯೋಜನವನ್ನು ಪಡೆಯಬಹುದು. ಒಬ್ಬ ರೈತ ಜೂನ್ನಲ್ಲಿ ನೋಂದಾಯಿಸಿಕೊಂಡ್ರೆ ಜುಲೈ ಯೋಜನೆಯ ಮೊದಲ ಕಂತು ಆಗಿ 2,000 ರೂಪಾಯಿ ಪಡೆಯುತ್ತಾನೆ. ಇನ್ನು ಪಿಎಂ ಕಿಸಾನ್ ಯೋಜನೆಯಡಿ ಏಪ್ರಿಲ್ ಮತ್ತು ಜುಲೈ ನಡುವೆ 8ನೇ ಕಂತನ್ನು ಬಿಡುಗಡೆ ಮಾಡಲಾಗಿದೆ. ಇದರ ನಂತರ ಈ ಯೋಜನೆಯ 9ನೇ ಕಂತು ಆಗಸ್ಟ್ನಲ್ಲಿ ಬಿಡುಗಡೆಯಾಗಲಿದೆ. ಈ ಹಿನ್ನೆಲೆಯಲ್ಲಿ ಜುಲೈ 30ಕ್ಕೆ ಮುನ್ನ ನೋಂದಣಿ ಮಾಡಿದ ರೈತರಿಗೆ ಜುಲೈ ತಿಂಗಳಿನಲ್ಲಿಯೇ ಮೊದಲ ಕಂತು ಹಾಗೂ ಆಗಸ್ಟ್ ತಿಂಗಳಿನಲ್ಲಿ 2ನೇ ಕಂತು ನೀಡಲಾಗುವುದು. ಈ ಮೂಲಕ ರೈತರ ಯೋಜನೆಗೆ ನೋಂದಣಿಯಾದ ಕೂಡಲೇ 4,000 ರೂಪಾಯಿಗಳ ಲಾಭ ಪಡೆಯುತ್ತಾನೆ. ಯಾವ ರೈತರಿಗೆ ಲಾಭವಾಗಲಿದೆ? ಈ ಯೋಜನೆ ಜಾರಿಯಾದ ಸಮಯದಲ್ಲಿ ಸಣ್ಣ ಹಿಡುವಳಿ ಹೊಂದಿರುವ ರೈತರನ್ನ ಮಾತ್ರ ಲಾಭದ ವ್ಯಾಪ್ತಿಗೆ ಒಳಪಡಿಸಲಾಗಿತ್ತು. ನಂತರ ಈ ಯೋಜನೆಯನ್ನ ತಿದ್ದುಪಡಿ ಮಾಡಲಾಯಿತು. ನಂತರ ದೇಶದ ಯಾವುದೇ ರೈತರು ಈ ಯೋಜನೆಯ ಲಾಭವನ್ನ ಪಡೆಯಬಹುದು. ಅಂದಹಾಗೆ ಈ ಯೋಜನೆಯಡಿ ನೋಂದಾಯಿತ ರೈತರಿಗೆ ವಾರ್ಷಿಕವಾಗಿ 6,000 ರೂಪಾಯಿಗಳ ಆರ್ಥಿಕ ನೆರವನ್ನು ನೀಡಲಾಗುತ್ತದೆ. ಈ ಮೊತ್ತವನ್ನ ಪ್ರತಿ 4 ತಿಂಗಳು ಮಧ್ಯಂತರದಲ್ಲಿ 3 ಕಂತುಗಳಲ್ಲಿ 2,000 ರೂಪಾಯಿಗಳಲ್ಲಿ ರೈತರ ಖಾತೆಗೆ ವರ್ಗಾಯಿಸಲಾಗುತ್ತೆ.